ಪ್ರಾಂಗಣದೊಳಗೆ ನಾವೆಲ್ಲ ಸೇರಿ ಇಡೀ ಜಗತ್ತಿಗೆ ಒಂದು ಆಹ್ವಾನವನ್ನು ಕೊಡ್ತಾ ಇದ್ದಾರೆ. ಇದು ಅಂತಿಂತ ಸ್ವಾತಂತ್ರ್ಯೋತ್ಸವ ಅಲ್ಲ, ಇದು ಮಾಮೂಲಿ ಸ್ವಾತಂತ್ರ್ಯೋತ್ಸವ ಅಲ್ಲ, ಇದು ಸ್ವಾತಂತ್ರ್ಯೋತ್ಸವ ಸತ್ಯಾಗ್ರಹ. ಇದು ಬಹಳ ಮುಖ್ಯ, ಬರೀ ಸಂಭ್ರಮದ ಪ್ರಶ್ನೆ ಅಲ್ಲ, ಇದು ಸತ್ಯಕ್ಕಾಗಿ ನ್ಯಾಯಕ್ಕಾಗಿ ಆಗ್ರಹವನ್ನು ಮಾಡತಕ್ಕಂಥ ಈ ಸಂದರ್ಭ ಬಂದಿರೋದು ನಮಗೆ ಸ್ವಾತಂತ್ರ್ಯ ಅನ್ನೋದು ಸಿಕ್ಕು 70 ವರ್ಷಗಳ ಮೇಲೆ. ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗೋದಲ್ಲ, ನಮ್ಮ ಹಿರಿಯ ನ್ಯಾಯಮೂರ್ತಿಗಳು ಇದಕ್ಕೆ ಚಾಲನೆ ಕೊಟ್ಟ ಮೇಲೆ ಡಿ ಕೆ ಜಿ ಅವರು, ಮರಳಸಿದ್ದಪ್ಪನವರು, ಅನೇಕ ಜನ ಸಂಗಾತಿಗಳು ಇವತ್ತಿನ ಜಾಗತಿಕ ಸಂದರ್ಭದೊಳಗೆ, ಇವತ್ತಿನ ನಮ್ಮ ದೇಶದ ಸಂದರ್ಭದೊಳಗೆ ನಾವು ನೀವು ಏನು ಮಾಡಬಹುದು ಅನ್ನೋದ್ರ ಬಗ್ಗೆ ಒಂದು ಬೀಜ ರೂಪದ ಮಂತ್ರಗಳಿಂದ ಅವರು ಹೇಳ. ನಾನು ಭಾಷಣ ಮಾಡಲಿಕ್ಕೆ ಹೋದಾಗ ಅವರೆಲ್ಲ ಮಾತುಗಳಿಗೆ ನನ್ನ ಅನುಮೋದನೆಯನ್ನು ಹೇಳಿದರು. ಹಿರಿಯರು ತಮ್ಮ ವಯೋಸಹಜವಾದ ಅನೇಕ ಸಂಗತಿಗಳ ಬಗ್ಗೆ ಹೇಳಿದರು. ಬರೋಬ್ಬರಿ ಈಗ 11:30 ಆಗಿರ್ತಕ್ಕಂಥ ಟೈಮು, ನಾವೆಲ್ಲ ನಮ್ಮ ನಮ್ಮ ಮನೆಯ ಹಾಸಿಗೆಯೊಳಗೆ ನಿದ್ದೆ ಇಲ್ಲದೆ ಒದ್ದಾಡತಕ್ಕಂಥ ಸಮಯ ಇದೆ. ಸುಖದ ನಿದ್ದೆ ಮಾಡತಕ್ಕಂಥ ಸಮಯ ಅಲ್ಲ, ಯಾಕಂದರೆ ಸುಖದ ನಿದ್ದೆ ಅನ್ನೋದು ನಮ್ಮ ಭಾರತೀಯರಿಗೆ ಮರೆತು ಬಹಳ ದಿವಸ ಆಯಿತು. ಯಾಕಂದರೆ ಅನೇಕ ಜನ ಅವಾಡ ಪುರುಷರು ಬಂದು ಅನೇಕ ರೀತಿಯ ಮಾಯಾಜಾಲಗಳನ್ನು ಬೀಸಿ ನಮ್ಮ ನಿದ್ದೆಯನ್ನು ಕಸ್ಕೊಂಡಾರೆ, ನಮ್ಮ ಕನಸುಗಳನ್ನು ಕಸ್ಕೊಂಡಾರೆ, ನಮ್ಮ ಬಯಕೆಗಳನ್ನು ಕಸ್ಕೊಂಡಾರಲ್ಲ, ಇನ್ನು ನಿದ್ದೆ ಮಾಡುವ ಟೈಮು ಇಲ್ಲ. ಅದನ್ನು ಎಚ್ಚರ ಮಾಡಬೇಕು ಅನ್ನೋ ದೃಷ್ಟಿಯಿಂದಲೇ ನಮ್ಮ CIT ದುರೀಂದ್ರು ಸಂಗಾತಿಗಳು ಇವತ್ತು ಸಮೃದ್ಧ ಸಮಗ್ರ ಸೌಹಾರ್ದ ಕರ್ನಾಟಕದ ಕನಸನ್ನ ಕಣ್ಣೊಳಗೆ ತುಂಬಿಕೊಂಡು ಟೌನ್ ಹಾಲ್ನ ಎದುರು ಸ್ವಾತಂತ್ರ್ಯೋತ್ಸವ ಸತ್ಯಾಗ್ರಹ ಕಾರ್ಯಕ್ರಮವನ್ನು ಮಾಡಿದರು. 70 ವರ್ಷ ಆಯಿತು ಸ್ವಾತಂತ್ರ್ಯೋತ್ಸವ. ನಾನು 40 ವರ್ಷಗಳ ಹಿಂದೆ ಇಂಥ ಒಂದು ಸಂದರ್ಭದೊಳಗೆ ಬರೆದಂಥ ಒಂದು ಪದ್ಯವನ್ನು ಇವತ್ತು ಓದ್ತೇನೆ. 40 ವರ್ಷ ಆದರೂ ಸಹಿತ ಆ ಪದ್ಯ ಇವತ್ತಿನ ಸ್ವಾತಂತ್ರ್ಯೋತ್ಸವಕ್ಕಾಗಿ ಪಡೆದಂಥ ಒಂದು ಪದ್ಯ ಅಂತ ನಮಗೆ ಅನಿಸ್ಬೋದು. ಒಂದಾರೊಂದು ಕಾಲಕ್ಕೆ ಅಂದರೆ ಆ ಪದ್ಯ ಇದು 40 ವರ್ಷಗಳಿಂದ ಪಡೆದಂಥ ಒಂದು ಪದ್ಯ. ಒಂದಾನೊಂದು ಕಾಲಕ್ಕೆ ಅಂದರೆ 31 ವರ್ಷದ ಹಿಂದೆ, ಈಗ 70 ವರ್ಷದ ಹಿಂದೆ ಗರೇ ಕತ್ತಲ ರಾತ್ರಿಯಾಗ ದಿಲ್ಲಿ ಕೆಂಪು ಕೋಟೆ ಮೇಲೆ ಗುಲಾಬಿ ಮುಟ್ಟುಕೊಂಡ ಒಬ್ಬ ಮನುಷ್ಯ ಹಗ್ಗ ತೆಗೆದುಕೊಳ್ಳೆ ಕೇಸರಿ ಬಿಳಿ ಹಸಿರು ಬಣ್ಣದ ಒಂದು ಅರಿವಿ ತುಂಡು ಉಚ್ಚುಕೊಂತರು. ಒಂದಾನೊಂದು ಕಾಲಕ್ಕೆ ಅಂದ್ರೆ 70 ವರ್ಷದ ಹಿಂದೆ ಗರೇ ಕತ್ತಲ ರಾತ್ರಿಯಾಗ ದಿಲ್ಲಿ ಕೆಂಪು ಕೋಟೆ ಮೇಲೆ ಗುಲಾಬಿ ಮುಟ್ಟುಕೊಂಡ ಒಬ್ಬ ಮನುಷ್ಯ ಹಗ್ಗ ತೆಗೆದು ಕೂಡಲೇ ಕೇಸರಿ ಬಿಳಿ ಹಸಿರು ಬಣ್ಣದ ಒಂದು ಅರಿವಿ ತೊಂಡು ಉಚ್ಚುವಂತಂತೆ ಬಣ್ಣ ಬಣ್ಣದ ಹೂವಿನ ಪಕಳಿ ನೆಲಕ್ಕೆ ಬಿದ್ದುವಂತ ಗರೇ ಕಾವಳದ ಮುಗಲ ತುಂಬ ಬಿಳಿ ಹಕ್ಕಿ ಹಾರಾಡಿದು ಬಂತು. ಗರೇ ಕಾವಳದ ಮುಗಿಲು ತುಂಬ ಬಿಳಿ ಹಕ್ಕಿ ಹಾರಾಡಿದವಂತ ಹಿಂಗ ಅಂತಕ ಅಂತ ಕೂಡಿ ಸಂತೆಯಾಗಿತ್ತಂತೆ. ಹಿಂಗ ಅಂತಕ ಅಂತ ಕೂಡಿ ಸಂತೆಯಾಗಿತ್ತಂತೆ 70 ವರ್ಷದ ಹಿಂದೆ ಅಂದ್ರೆ ಒಂದಾನೊಂದು ಕಾಲ ಅಂದ್ರೆ ಬರೀ 70 ವರ್ಷದ ಹಿಂದೆ ಇದ್ದೀತು. ಮುಂಜಾನೆ ಬೆಳಕರದ ಮೇಲೆ ಸೂರ್ಯನ ಬೆಳಕಿನಾಗ ಈ ಬಣ್ಣದ ಬಣ್ಣ ನೋಡೋದು ಇದ್ದೀತು. ಮುಂಜಾನೆ ಬೆಳಕರದ ಮೇಲೆ ಸೂರ್ಯನ ಬೆಳಕಿನಾಗ
ಈ ಬಣ್ಣದ ಬಣ್ಣ ನೋಡೋಣ, ನೋಡಿದ್ರೆ ನೋಡೋಣ ಅಂತ ಅಂದ್ರೆ ಬೆಳಗಾರಿ ಬಂದು ಅವನವನ 70 ವರ್ಷ ಆದರೂ ಬೆಳಗಾರಿ ಇದ್ದೀತು ಇದ್ದೀತು. ಮುಂಜಾನೆ ಬೆಳಗಾರದ ಮೇಲೆ ಸೂರ್ಯನ ಬೆಳಕಿನಾಗ ಈ ಬಣ್ಣದ ಬಣ್ಣ ನೋಡೋಣ, ನೋಡಿದ್ರೆ ನೋಡೋಣ ಅಂತಂದ್ರೆ ಬೆಳಗ ಹರಿವಂದು ಅವನವನ 70 ವರ್ಷ ಆದರೂ ಬೆಳಗ ಹರಿವ. ಮೂಡೋ ಸೂರ್ಯ ಮೂಡೋ ಟೈಮ್ಗೆ ಮೂಡಿಲ್ಲ ಅಂದ್ರೆ, ಮೂಡೋ ಸೂರ್ಯ ಮೂಡೋ ಟೈಮ್ಗೆ ಮೂಡಿಲ್ಲ ಅಂದ್ರೆ ಬೆಳಗ ಹರಿವಿಲ್ಲ ಅಂದ್ರೆ ನಾವ ಒಂದೊಂದು ಕಿಡಿಯಾಗಿ ದೀಪದ ಹೊಳ ಆಗಿ ಕೊಳ್ಳಿ ದೆವ್ವಾಗಿ ಮುಗಿಲಿನ ಹೊಟ್ಟಿ ಚರಕ್ಕಂತ ಕೋಲ್ಮಿಂತಾಗಿ ಕೊರೆದು ಬಿಟ್ರೆ, ನಾವ ಒಂದೊಂದು ಕಿಡಿಯಾಗಿ ದೀಪದ ಹೊಳ ಆಗಿ ಕೊಳ್ಳಿ ದೆವ್ವಾಗಿ ಮುಗಿಲಿನ ಹೊಟ್ಟಿ ಚರಕ್ಕಂತ ಕೋಲ್ಮಿಂತಾಗಿ ಕೊರೆದು ಬಿಟ್ರೆ ಆ ಸೂರ್ಯನ ಹಂಗು ಹರಿತೈತಿ ಬೆಳೆದು ತಾನ ಹರಿತೈತಿ. ಆ ಸೂರ್ಯನ ಹಂಗು ಹರಿತೈತಿ ಬೆಳೆದು ತಾನ ಹರಿತೈತಿ. ಕರೆಯ ಮುಗಲಾಗ ಕಲ್ಲಾ ಬಿಲ್ಲಿ ಆಗಿ ಹೋದ ಬಿಳೆ ಹಕ್ಕಿ, ಕರೆಯ ಮುಗಲಾಗ ಕಲ್ಲಾ ಬಿಲ್ಲಿ ಆದ ಹೋದ ಬಿಳೆ ಹಕ್ಕಿ ಮತ್ತೆ ನೆಲಕ್ಕೆ ಬರ್ತಾವೋ. ನೆಲ ಹಿಡಿದ ಹೂವಿನ ಪಕಳಿ ಹೊಟ್ಟಾಗಿಂದ ತಾಜಾ ಹೂವು ಮತ್ತೆ ಅರಳಿ ಬರ್ತಾವೋ. ನೆಲ ಹಿಡಿದ ಹೂವಿನ ಪಕಳಿ ಹೊಟ್ಟಾಗಿಂದ ತಾಜಾ ಹೂವು ಮತ್ತೆ ಅರಳಿ ಬರ್ತಾವೋ. ಬಂದಾನಂದ ಕಾಲಕ್ಕಲ್ಲ ಈ ಇವತ್ತಿನ ಈ ಕ್ಷಣ ಬಹಳ ಮುಖ್ಯ. ಹೋರಾಟ ಮಾಡಿದವರು ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ನಿರಂತರ ಹೋರಾಟ. ಎಲ್ಲ ಕಡೆಗೂ ಮಾಡ್ಬೇಕು ಅವಳ, ಎಲ್ಲ ಕಡೆಗೂ ಗಾಢ ಅಂಧಕಾರ, ಎಲ್ಲ ಕಡೆಗೂ ಮಾಟ ಮಾಯ, ಎಲ್ಲ ಕಡೆಗೂ ರಕ್ತ ಸಿಕ್ತವಾದಂತ ಮುಗಿಲು, ಇದೆಲ್ಲದರ ನಡುವು ಸಹಿತ ನಾವು ಜೀವಂತದೇವು. ನಮ್ಮ ಮಾಡಸಿದ್ದಪ್ಪನವ್ರು ಹೇಳಿದ್ರು, ಹೌದು 70 ವರ್ಷ ಅದೇನು ಸುಖದ ಕನಸೇನಾಗಿಲ್ಲ ನಮಗೆ. ಎಲ್ಲ ರೀತಿಯಾದ ಪಾಲಿಕೆಗಳನ್ನ ನಾವು ನೋಡಿದ್ವಿ, ಎಲ್ಲ ರೀತಿಯ ಅತ್ಯಾಚಾರಗಳನ್ನ ನಾವು ನೋಡ್ತಾ ಇದ್ದೀವಿ. 1000 ವರ್ಷಗಳ ಹಿಂದಿನ ವೈದಿಕ ಸಂಸ್ಕೃತಿಯ ದಪ್ಪಾಳಿಕೆಯನ್ನ ಹೊಸ ಹೊಸ ಸ್ವರೂಪದೊಳಗೆ ನಾನು ನೋಡ್ತಾ ಇದ್ದೇನೆ. ಧರ್ಮದ ಹೆಸರೊಳಗೆ ಜಾತಿಯ ಹೆಸರೊಳಗೆ ನಮ್ಮ ನಮ್ಮ ನಡುವ ಕಂದಕ ತೋಡ್ತಕ್ಕಂಥ ರಾಕ್ಷಸಿ ಶಕ್ತಿಗಳ ಪವಾಡಗಳನ್ನ ನಾವು ನೋಡ್ತಾ ಇದ್ದೀವಿ. ಆದರೂ ಸಹಿತ ಒಂದು ನೆನಪಿಡಬೇಕು, ನಾವು ಇಂಡಿಯಾ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗ ಅನೇಕ ದೇಶಗಳಿಗೆ ಸ್ವಾತಂತ್ರ್ಯ ಸಿಕ್ತು, ಅನೇಕ ದೇಶಗಳು ಬಂಧನವನ್ನು ಹಿಡಿದುಕೊಂಡು ಸ್ವಾತಂತ್ರ್ಯದ ಹೊಸ ಗಾಳಿಯನ್ನು ಸೇವಿಸಿದವು. ಆದರೆ ಈ 70 ವರ್ಷಗಳ ಅವಧಿಯೊಳಗೆ ಆ ಅನೇಕ ರಾಷ್ಟ್ರಗಳೊಳಗೆ ಸ್ವಾತಂತ್ರ್ಯ ಸಾರ್ವಭೌಮತ್ವ ಅನ್ನೋದು ಉಳಿದಿಲ್ಲ. ಸರ್ವಾಧಿಕಾರತ್ವ ಬಂದರೂ ಸಹಿತ ನಮ್ಮಲ್ಲೇ ಸ್ವಲ್ಪ ಹೆಚ್ಚು ಕಡಿಮೆ ಪ್ರಜಾಪ್ರಭುತ್ವ ಅನ್ನೋದು ಅನೇಕ ವೈಫಲ್ಯಗಳನ್ನು ಕಂಡರೂ ಸಹಿತ ಪ್ರತಿ 5 ವರ್ಷಕ್ಕೊಮ್ಮೆ ನೋಡ್ರಿ, ಪ್ರತಿ 5 ವರ್ಷಕ್ಕೊಮ್ಮೆ ನಮ್ಮ ಕೈಯೊಳಗಿನ ಬ್ರಹ್ಮಾಸ್ತ್ರ ವೋಟಿಂಗ್ ಪವರ್ ಎಷ್ಟು ಪವರ್ಫುಲ್ ಆಗಿದೆ ಅಂತಂದ್ರೆ ಯಾವ ಪಕ್ಷದ ಯಾವ ಧುರೀಣರು ಸಹಿತ ಹೌದಪ್ಪ ನಾನು ನಾಮಪತ್ರ ಸಲ್ಲಿಸಿದ ಕೂಡಲೇ ಆರಿಸಿ ಬರ್ತೇನೆ ಅನ್ನೋ ಒಂದು ಗ್ಯಾರಂಟಿ ಯಾರಿಗೂ ಉಳಿಯದಂತ ರೀತಿಯೊಳಗೆ ನಾವು ನಮ್ಮ ಎಚ್ಚರವನ್ನ ಕಾಪಾಡಿಕೊಂಡು ಬಂದವಲ್ಲ, ಅದೇ ಎಚ್ಚರವನ್ನ ಇನ್ನೂ ಹೆಚ್ಚಿನ ಪ್ರಮಾಣದೊಳಗೆ ನಾವು ವಹಿಸಿಕೊಂಡು ಮಧ್ಯರಾತ್ರಿಯೊಳಗೆ ನಮ್ಮ ತಿರಂಗ ಚಂಡವನ್ನ ನಾವು ಆರಿಸಿದರೂ ಸಹಿತ ಅದು ಬೆಳಗಿನ ಕಿರಣಗಳ ಒಂದು ಮುನ್ಸೂಚನೆಯಾಗಿ ಬರ್ತಾ ಇರಲಿ ಅನ್ನೋ ಒಂದು ಶುಭ ಆಶಯದೊಂದಿಗೆ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ವಿಡಿಯೋವನ್ನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋವನ್ನ ಇತರರಿಗೂ ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿರಂತರ ಸುದ್ದಿಗಳಿಗಾಗಿ ಬೆಲ್ ಐಕಾನ್ ಅನ್ನು